ಬಹುದಿರುಕ್ಷ ಚಾನೆಲ್ಗೆ ಸ್ವಾಗತ ಪಂಚಮಹಾಪ್ರಾಣಗಳು ಸ್ನೇಹಿತರೆ ಕೆಲವೊಮ್ಮೆ ನಾವು ಮತ್ತೊಬ್ಬರ ಬಾಯಿಂದ ಈ ಮಾತನ್ನು ಕೇಳಿರ್ತೇವೆ ಅವರ ಮಾತು ಕೇಳಿ ಪ್ರಾಣ ಹೋದಂತಾಯಿತು ಎಂದು ಹೇಳುತ್ತೇವೆ ಆದ್ದರಿಂದ ಈ ಪ್ರಾಣ ಎಂದರೆ ಏನು ಪಂಚಪ್ರಾಣದ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳೋಣ ಪ್ರಾಣ ಎಂದರೆ ಜೀವಶಕ್ತಿ ಅದು ಪಂಚಭೂತಗಳಿಂದಲೇ ಕೂಡಿದೆ ಈ ಪ್ರಾಣಾಯಾಮ ಸಾಧನೆಯ ಮೂಲಕ ಪ್ರಾಣಸ್ಪಂದನೆಯ ವಾಸನೆಗಳು ಕ್ಷೀಣಿಸುತ್ತವೆ ಅಥವಾ ಮಂದವಾಗುತ್ತವೆ ನಿರಂತರವಾದ ಸಾಧನೆಯ ನಂತರ ಪ್ರಾಣಸ್ಪಂದನೆ ಕ್ಷೀಣಿಸುತ್ತದೆ ಈ ಪ್ರಾಣಸ್ಪಂದನೆಯ ಆಧಾರವಾಗಿ ನಡೆಯುವಂತಹ ಇಂದ್ರಿಯ ವ್ಯಾಪಾರಗಳು ಸಹ ಕ್ಷೀಣಿಸುತ್ತವೆ ಈ ಇಂದ್ರಿಯಗಳಲ್ಲಿ ದೋಷಗಳ ನಿವಾರಣೆ ಆಗುವುದರಿಂದ ನಮಗೆ ಮಾನಸಿಕ ನೆಮ್ಮದಿ ಮತ್ತು ಏಕಾಗ್ರತೆ ಕೂಡ ದೊರೆಯುತ್ತೆ ನಮ್ಮ ದೇಹದಲ್ಲಿ ವಿವಿಧ ಕರ್ತವ್ಯಗಳ ನಿರ್ವಹಣೆಗೆ ಪಂಚಮಹಾಪ್ರಾಣಗಳನ್ನು ಬಳಸಲಾಗುತ್ತೆ ಇನ್ನೂ ಕೆಲವು ಕೆಲಸಗಳು ನಿರ್ವಹಣೆಗಾಗಿ ಪಂಚ ಉಪಪ್ರಾಣಗಳನ್ನು ಬಳಸಲಾಗುತ್ತೆ ಪ್ರಾಣ ಪಂಚಕರ್ಮ ಮತ್ತು ಜ್ಞಾನೇಂದ್ರಿಯವನ್ನು ಸಹ ಪ್ರಕಾಶಿಸುತ್ತದೆ ಈ ಪಂಚಮಹಾಪ್ರಾಣವನ್ನು ಪಂಚವಾಯು ಅಂತ ಕೂಡ ಕರೀತಾರೆ ಅವುಗಳಲ್ಲಿ ಪ್ರಾಣವಾಯು ಅಪಾನವಾಯು ವ್ಯಾನವಾಯು ಉದಾನವಾಯು ಸಮಾನವಾಯು ಹೀಗೆ ಐದು ಭಾಗಗಳಿವೆ ಮೊದಲನೆಯದಾಗಿ ಪ್ರಾಣವಾಯು ಕಂಠ ಮತ್ತು ಉರಹ ಪಂಜರದ ನಡುವೆ ಇರುವ ದೇಹದಲ್ಲಿ ಪ್ರವಹಿಸುತ್ತಾ ಆ ಪ್ರದೇಶದಲ್ಲಿರುವ ಕೆಲಸದ ಜವಾಬ್ದಾರಿಯನ್ನು ಇದು ವಹಿಸುತ್ತದೆ ಇದು ಮೆದುಳಿನಲ್ಲಿ ರಕ್ತ ಸಂಚಾರ ಶ್ವಾಸಕ್ರಿಯೆಗಳ ಜವಾಬ್ದಾರಿಯನ್ನು ಮತ್ತು ಶ್ವಾಸಕೋಶ ಹೃದಯದ ಕೆಲಸವನ್ನು ಸಹ ನಿರ್ವಹಿಸುತ್ತೆ ಸ್ವರಪೆಟ್ಟಿಗೆಯ ವರ್ತನೆ ಆಹಾರ ನಾಳದಲ್ಲಿ ಹಿಡಿತ ಹೀಗೆ ಹಲವಾರು ಕೆಲಸಗಳನ್ನು ಸಹ ನಿರ್ವಹಿಸುತ್ತದೆ ನಮ್ಮ ಮನಸ್ಸನ್ನು ಪ್ರಾಣವಾಯುವಿನ ಮೇಲೆ ಕೇಂದ್ರೀಕರಿಸಿ ಧ್ಯಾನಿಸಿದರೆ ದೈಹಿಕ ಮತ್ತು ಆಂತರಿಕ ಆರೋಗ್ಯ ವೃದ್ಧಿಸುತ್ತದೆ ಎರಡನೆಯದಾಗಿ ಅಪಾನವಾಯು ಉದರದ ಕೆಳಭಾಗ ಅರ್ಥಾತ್ ನಾಭಿಯ ಕೆಳಭಾಗದಲ್ಲಿ ವ್ಯಾಪಿಸಿರುವುದೇ ಅಪಾನ ಕರುಳು ಮೂತ್ರಪಿಂಡ ಅಪಾನದ ಮೇಲೆ ಧ್ಯಾನವನ್ನು ಮಾಡೋದರಿಂದ ಮಲ ಮೂತ್ರ ವಿಸರ್ಜನೆ ಮತ್ತು ಲೈಂಗಿಕ ಆಸಕ್ತಿಯ ಮೇಲೆ ಧ್ಯಾನ ಸಾಧಿಸಬಹುದು ಇನ್ನು ಮೂರನೆಯದಾಗಿ ವ್ಯಾನ ಅಥವಾ ಸಮಾನವಾಯು ಉದರ ವಿಧಾನದಿಂದ ನಾಭಿ ನಡುವೆ ಇರುವ ಭಾಗದಲ್ಲಿ ವರ್ತಿಸುವ ಸಮಾನವಾಯು ಪಾಂಕ್ರಿಯಾಸ್ ಜೀರ್ಣಕ್ರಿಯೆಯಲ್ಲಿ ಸಕ್ರಮ ವರ್ತನೆಗೆ ಜವಾಬ್ದಾರಿ ವಹಿಸುತ್ತದೆ ಇದು ಇದರ ಲಕ್ಷಣವಾಗಿದೆ ನಾಲ್ಕನೆಯದಾಗಿ ಉದಾನವಾಯು ಸ್ನೇಹಿತರೆ ಮೂಗಿನಿಂದ ಕಪಾಲದ ಮೇಲ್ಭಾಗದ ತನಕ ವ್ಯಾಪಿಸಿ ಇರುವುದೇ ಉದಾನವಾಯು ಉದಾನದ ಮೇಲೆ ಧ್ಯಾನ ಜಯಿಸಬೇಕು ಇದನ್ನು ಜಯಿಸೋದ್ರಿಂದ ಸಾಧಕನು ಇಂದ್ರಿಯಗಳ ಮೇಲೆ ಹಿಡಿತವನ್ನು ಸಾಧಿಸಬಹುದು ಪೀನಿಯಲ್ ಪಿಟ್ಯೂಟರಿ ಗ್ರಂಥಿಗಳು ಉದಾನದ ಅಧೀನದಲ್ಲೇ ಇರುತ್ತೆ ಅನ್ನೋದನ್ನು ಮರಿಬೇಡಿ ಇನ್ನು ಐದನೆಯದಾಗಿ ವ್ಯಾನವಾಯು ಅಥವಾ ಸಮಾನವಾಯು ಸ್ನೇಹಿತರೆ ದೇಹದ ತುಂಬ ವ್ಯಾಪಿಸಿ ಇರುವುದೇ ವ್ಯಾನ ಅಂಗಾಂಗಗಳಿಗೆ ಪ್ರಾಣಶಕ್ತಿಯನ್ನು ಪ್ರವಹಿಸುವಂತೆ ಮಾಡೋದಿಕ್ಕೆ ಒಂದು ವಾಹಕವಾಗಿ ಕೆಲಸ ಮಾಡೋದು ಇದರ ಕೆಲಸ ಬೆನ್ನು ಉರಿಯಲ್ಲಿ ಸ್ಥಾಪನೆಯಾಗಿ ವ್ಯಾನ ಅಥವಾ ಸಮಾನವಾಯು ನಾಡಿಗಳ ಮೂಲಕ ದೇಹವನ್ನು ಹಿಡಿತದಲ್ಲಿ ಇಟ್ಟುಕೊಂಡು ನಾವು ಸಾಧನೆಯನ್ನು ಮಾಡಬೇಕಾಗುತ್ತೆ ಇದು ನಿಜಕ್ಕೂ ಅದ್ಭುತವಾಗಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಂದನೆಗಳು